ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಲ್ಲಿ ತನಕ ದೇ ಕ್ಯಾನ್ ಬಿ ಫಿಸಿಕಲಿ ಆಕ್ಟಿವ್, ಎಲ್ಲಿ ತನಕ ದೇ ಕ್ಯಾನ್ ಬಿ ಆಕ್ಟಿವ್ ಅಂದ್ರೆ ಅಗೇನ್ ಇಟ್ ಇಸ್ ಒಂದು ಇದ್ರ ಮೇಲೆ ಹೋಗುತ್ತೆ, ಅವ್ರದ್ದು ಮ್ಯಾನುವಲ್ ಲೇಬರ್ ಅದ್ರ ಮೇಲೆ, ಅವ್ರದ್ದು ಯಾವ್ದು ಪ್ರೊಫೆಷನ್ ಮೇಲೆ ಹೋಗುತ್ತೆ. ಇಫ್ ದೇ ಅವರು ಸೆಡೆಂಟ್ರಿ ವರ್ಕರ್ಸ್ ಇದ್ರೆ ಈವನ್ ಟಿಲ್ ಲಾಸ್ಟ್ ಡೇ ವರ್ಕ್ ಮಾಡ್ಬಿಟ್ಟು ಬರ್ತಾರೆ. ಮತ್ತೆ ಮೆಂಟಲ್ ಸ್ಟ್ರೆಸ್ ಹೋಗುತ್ತೆ, ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲಿ ಬರೀ ಹಾರ್ಮೋನಲ್ ಚೇಂಜಸ್ ಅಲ್ಲ, ಅದ್ರ ಜೊತೆ ಲಾಟ್ ಆಫ್ ಎಮೋಷನಲ್ ಚೇಂಜಸ್ ಆಲ್ಸೋ ಡೂ ಹ್ಯಾಪನ್. ಸೊ ಅವ್ರಿಗೆ ಎಷ್ಟು ತನಕ ಸ್ಟ್ರೆಸ್ ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ, ಅದಾದ್ಮೇಲೆ ಬಿಯಾಂಡ್ ಸರ್ಟನ್ ಪಾಯಿಂಟ್ಸ್ ಅವ್ರಿಗೆ ಆಗೋದಿಲ್ಲ ವರ್ಕ್ ಸ್ಟ್ರೆಸ್, ಬಾಡಿನಲ್ಲಿ ಆಗ್ತಾ ಇರೋ ಚೇಂಜಸ್, ವಾಟರ್ ರಿಟೆನ್ಷನ್ ಅದ್ರ ರಿಲೇಟೆಡ್ ಅದಕ್ಕೆಲ್ಲ ಆದಾಗ ದೇ ಕ್ಯಾನ್ ಟೇಕ್ ಬ್ರೇಕ್ ಒಂದು 34-35 weeks ತನಕನು, ಆದ್ಮೇಲೆ ಅವ್ರಿಗೆ ಆಗ್ತಿಲ್ಲ ಬಿಡ್ಬೋದು. ಬಟ್ ಹಿಂಗೆ ಫಿಕ್ಸ್ಡ್ ಆಗಿ ಒಂದು ಇರೋದಿಲ್ಲ. ಮತ್ತೆ ಇನ್ನೊಂದು ಕಂಡೀಷನ್ ಇರುತ್ತೆ, ಏನಾದ್ರೂ ಕೋಮಾರ್ಬಿಡಿಟಿ ಏನಾದ್ರೂ ತೊಂದರೆ ಇತ್ತು ಅಂದಾಗ ಸ್ವಲ್ಪ ಅರ್ಲಿ ಬೆಡ್ ರೆಸ್ಟ್ ಅಥವಾ ಪೆಲ್ವಿಕ್ ರೆಸ್ಟ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಬೇಕಾಗತ್ತೆ. ಅಂದಾಜು ಈಗ ಮ್ಯಾನ್ಯುವಲ್ ಲೇಬರ್ ಅಂದ್ರೆ ಎಲ್ಲಿ ತನಕ ಕೆಲಸ ಮಾಡಬಹುದು, ಈಗ ಹೌಸ್ ವೈಫ್ ಆದ್ರೆ ಎಷ್ಟು ತಿಂಗಳ ತನಕ ಹೌಸ್ ಹೋಲ್ಡ್ ವರ್ಕ್ ಮಾಡಬಹುದು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಸಿಟಿಂಗ್ ಜಾಬ್ ಆದ್ರೆ ಎಷ್ಟು ತಿಂಗಳ ತನಕ ದೇ ಕ್ಯಾನ್ ಬಿ ಫಿಸಿಕಲಿ ಆಕ್ಟಿವ್ ಇನ್ ಅವರೇಜ್. ಓಕೆ, ಸೊ ಮ್ಯಾನ್ಯುವಲ್ ಲೇಬರ್ ಆದ್ರೆ ನಾವು ತುಂಬಾ ಅಂದ್ರೆ ಹೊಟ್ಟೆಗೆಲ್ಲ ಸ್ಟ್ರೈನ್ ಆಗುತ್ತೆ, ವೆಯ್ಟ್ ಎಲ್ಲ ಲಿಫ್ಟ್ ಮಾಡ್ತಾರೆ, ಫಸ್ಟ್ 3 months ಬೇಡ ಅಂತಾನೆ ಹೇಳ್ತೀವಿ, ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತೆ ಲಾಸ್ಟ್ 3 months ರಿಸ್ಟ್ರಿಕ್ಟ್ ಮಾಡ್ತೀವಿ, ಮಿಡಲ್ 3 months ಹೇಳ್ತೀವಿ ಅಂದ್ರೆ ಸ್ವಲ್ಪ ಒಂದು ಲೆವೆಲ್ಗೆ. ಬಟ್ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಸ್ವಲ್ಪ ನಡೆಯೋದು ಅದೆಲ್ಲ ಓಕೆ, ಬಟ್ ತುಂಬಾ ವಿಗರಸ್ ವರ್ಕ್ ಆದ್ರೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಥ್ರೂಔಟ್ ಪ್ರೆಗ್ನೆನ್ಸಿ ಬೇರೆ ತರ ವರ್ಕ್ ನ ಅವರು ಫಾಲೋ ಮಾಡಿದ್ರೆ ಬೆಟರ್ ಇರುತ್ತೆ. ಇನ್ನ ಹೌಸ್ ವೈಫ್ ತರ ಹೌಸ್ ಹೋಲ್ಡ್ ವರ್ಕ್ ಅಂದ್ರೆ ಟಿಲ್ ಪ್ರೆಗ್ನೆನ್ಸಿ ಎಂಡ್ ದೇ ಕ್ಯಾನ್ ಡೂ ಇಟ್. ಪ್ರೆಗ್ನೆನ್ಸಿ ಯಾವತ್ತೂ ನಾವು ಇನ್ಆಕ್ಟಿವ್ ಆಗಿರಿ, ಬೆಡ್ ರೆಸ್ಟ್ ತಗೊಳ್ಳಿ ಆ ತರ ಎಲ್ಲೂ ಬರೋದಿಲ್ಲ. ರೂಟೀನ್ ಆಕ್ಟಿವಿಟೀಸ್ ಅದೆಲ್ಲ ಮಾಡ್ಬೋದು, ಬಟ್ ಅದ್ರಲ್ಲೂ ತುಂಬಾ ಒಂದೊಂದ್ಸರಿ ತುಂಬಾ ಏನಾದ್ರೂ ತುಂಬಾ ಜನಕ್ಕೆ ಅಡ್ಗೆ ಮಾಡೋದು, ತುಂಬಾ ಹೊಟ್ಟೆ ಪ್ರೆಷರ್ ಆಗೋಂಗ್ ಏನೋ ಒಂದು ಅಡ್ಗೆ ಮಾಡೋದು ಆ ತರ ಎಲ್ಲ ಅವಾಯ್ಡ್ ಮಾಡ್ಬೇಕು ಅಷ್ಟೇ. ಮೆಂಟಲಿ ಪ್ರೆಷರ್ ಇಲ್ಲ, ಫಿಸಿಕಲಿ ರಿಸ್ಕ್ ಇಲ್ಲ ಅಂದ್ರೆ ಟಿಲ್ ಎಂಡ್ ಅವ್ರಿಗೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂದ್ರೆ ವಿ ಕ್ಯಾನ್ ಅಲೋ ದೆಮ್ ಟು ಅಮೀನ್ ವರ್ಕ್. ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಆ ಕಂಡೀಷನ್ ಅಲ್ಲಿ ಇದಿಷ್ಟು. ಒಂದು ಮ್ಯಾನ್ಯುವಲ್ ಲೇಬರ್ ಅಂತ ಹೇಳಿದ್ರೆ, ಒಬ್ರು ಸೆಡೆಂಟರಿ ವರ್ಕರ್ ಸಾಫ್ಟ್ವೇರ್ ಅವ್ರ ಬಗ್ಗೆ ಹೇಳಿದ್ರೆ. ಓಕೆ ಮೇಡಮ್.